ಬಾಯ್ಬಡ್ಕಿ ಚಾನಲ್ ನ ಬಡಪಾಯ ಆಡು ಮುಟ್ಟದ ಸಪ್ಪಿಲ್ಲ, ನಮ್ ಬಾಯ್ಬಡ್ಕಿ ಮಾಡ್ದಿರೋ ಪಾತ್ರನೇ ಇಲ್ಲ. ಅಯ್ಯೋ ಸರ್, ಸುಮ್ನೆ ಇರಿ ಸರ್, ಇನ್ನು ಮೇಡಮೇ ಬಂದಿಲ್ವಲ್ಲ ಸರ್. ಲೇ, ನಿನಗೆ ಗೊತ್ತಿಲ್ವೇನ ಅವ್ರ ವಿಷಯ? ಲೇಟ್ ಆಗಿ ಬಂದ್ರು, ಲೇಟೆಸ್ಟ್ ಆಗಿ ಬರ್ತಾರ ಕಣೋ. ಅಲ್ಲಿ ನೋಡು, ನಮ್ ಮೇಡಮ್ ಬಂದೇ ಬಿಟ್ರು. ಮೇಡಮ್ ಎಷ್ಟು ಚಂದ ಅಲ್ಲ, ಚಂದ ಚಂದ. ಗುಡ್ ಮಾರ್ನಿಂಗ್ ಮೇಡಮ್. ಏ ದಡ್ಡನ ಮಕ್ಕಳ, ಗುಡ್ ಮಾರ್ನಿಂಗ್ ಆಮೇಲೆ ಹೇಳಿರಂತೆ, ಎಷ್ಟು ಕೇಸ್ ಹಿಡಿದ್ರಿ ಮೇಡಮ್? ಬೆಳಗ್ಗೆಯಿಂದ ಒಂದೇ ಒಂದ್ ಕೇಸು ಇಲ್ಲ ಮೇಡಮ್. ನನ್ ಮಕ್ಕಳ, ನಾನ್ ಇಲ್ಲ ಅಂದ್ರೆ ನೀವುಗಳು ಕೆಲ್ಸನೇ ಮಾಡಲ್ಲ ಕಣ್ರು. ಆ ಉತ್ತದಿಂದ ಆಚೆಗ್ ಬರ್ಬೇಕು ಅಂತಂದ್ರೆ ಪುಂಗಿ ಊದ್ಬೇಕು, ಅದೇ ರೋಡ್ ಅಲ್ಲಿರೋ ಕಳ್ಳನ್ ಮಕ್ಕಳೆಲ್ಲ ನಮ್ ಕೈಗ್ ಸಿಗ್ಬೇಕು ಅಂತಂದ್ರೆ ಈ ಬಾಯ್ ಬಡ್ಕಿ ಫಾರ್ಮ್ ಬರ್ಬೇಕು. ಚೆನ್ನಾಗಿ ಹಿಡಿತೀರ ಕಣೋ ಬಕೆಟ್ ನ. ಈ ಚಪ್ಪಾಳೆ ಆಟಗಳೆಲ್ಲ ನನ್ನ ಹತ್ರ ನಡೆಯೋದಿಲ್ಲ. ಈ ಚಪ್ಪಾಳೆ ಹೊಡೆಯೋದನ್ ಬಿಟ್ಟು ಅಲ್ಲಿ ನೋಡಿ, ಯಾವ ನಮ್ಮ ಮಂಗ ನನ್ ಮಗ ಹೆಲ್ಮೆಟ್ ಇಲ್ದೆ ಬರ್ತಾವನೆ, ಹೋಗಿ ಹಿಡ್ಕೊಂಬನ್ನಿ ಮಿಕ್ಕನ. ಮೇಡಮ್ ನೋಡಿ, ಮೇಡಮ್ ಹೆಂಗ್ ಕ್ಯಾಚ್ ಹಾಕೋ ಬರ್ತೀನಿ ಅಂತ ಗೊತ್ತು ಕಣ, ನೀನ್ ಒಳ್ಳೆ ಕ್ಯಾಚ್ ಆಫೀಸರ್ ಅಂತ ಹೋಗೋ. ಇವ್ರುಗಳ್ ನಾನ್ ಇಲ್ಲ ಅಂದ್ರೆ ಕೆಲ್ಸನೇ ಮಾಡಲ್ಲ. ಬೇಬಿ, ನಾನ್ ಪ್ರಪಂಚದಲ್ಲಿ ಯಾರಿಗೂ ಎದುರ್ಕೊಳ್ಳಲ್ಲ. ಹೆಲ್ಮೆಟ್ ಹಾಕಿಲ್ಲ ಅಂತ ಅಡ್ಡ ಬಂದ್ರೆ ನನ್ ಮೀಟರ್ ಬೋರ್ಡ್ ನಾನು ಡ್ಯಾಮೇಜ್ ಮಾಡ್ಬಿಟ್ಟಲೋ. ಸರ್, ನೀವ್ ಯಾಕೆ ಸರ್ ಅಡ್ಡ ಬಂದ್ರೆ ನೋಡ್ಕೊಂಡ್ ಬರಕ್ ಆಗಲ್ವಾ? ಅಡ್ಡ ಬಂದ್ರೆ ಬ್ರೇಕ್ ಹಾಕ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನನಗೆ? ಸರ್, ಬ್ರೇಕ್ ಹಾಕ್ದೆ ಸರ್, ಆದ್ರೆ ಬ್ರೇಕ್ ನಟ್ ಎಲ್ಲ ಉದುರೋಗ್ಬಿಟ್ಟಿದೆ ಸರ್. ಬ್ರೇಕ್ ನಟ್ ಎಲ್ಲ ಉದುರೋಗಿದ್ಯಾ? ಸ್ವಲ್ಪ ಆಗಿರೋ ನಂದೇ ಉದುರ್ಸ್ಬಿಟ್ಟಿರೋ. ಬಾರೋ ಬಾ ಮೇಡಮ್, ಇವತ್ತು ಬ್ರೇಕ್ ನಟ್ ಟೈಟ್ ಮಾಡ್ತಾರೆ, ಬಾರ ಇಟ್ಕೊಳ್ರಿ. ಬಾ ಬಾ ಬಾ. ಓ ಚಂದ್ರಳ್ಳಿ ಚೆಲ್ವೆ, ಬಾರಮ್ಮ, ಲವರ್ಸ ನೀವು, ಆಟಗಳು ಜಾಸ್ತಿ ಆಯ್ತು. ನಡಿ 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 ನಡಿ. ಏನಾದ್ರು ಅಲ್ಲಿ ತಲಾಟೆ, ಬರ ಇಲ್ಲಿ ಕರ್ಕೊ ಬರ. ಏನಾದ್ಬಿಟ್ಟ ಏನ್ ಮಾಡಿದ್ರು ನಿಂಗೆ ಏನ್ ಪ್ರಯೋಜನ ಇಲ್ಲ. ಏಯ್, ಹೆಲ್ಮೆಟ್ ಅಲ್ಲೋ ಜೇಬಲ್ಲಿ ಇದೆ ಮೇಡಮ್. ನನ್ನ ಮಗನೇ ತಲೆಗಾಕು ಹೆಲ್ಮೆಟ್ ಕೇಳಿದ್ದು. ಜಾಸ್ತಿ ತಲಾಟೆ ಮಾಡಿದ್ರೆ ಲಾಟಿ ತಗೊಂಡ್ ಬೋಟಿ ತೆಗ್ದ್ಬಿಡ್ತೀನಿ. ನಮ್ ಹುಡುಗಿ ಹಾಕಿದಳಲ್ಲ ಹೆಲ್ಮೆಟ್. ಲೈ ಜಾತ್ರೆ, ನೀವ್ ಹುಡುಗಿ ಹಾಕೊಂಡ್ರೆ ಮಾತ್ರ ಸಾಲದು ಕಣೋ, ನೀನು ಹಾಕೋಬೇಕು. ಬೈಕ್ ಇಂದ ದಬಕ್ಕಂತ ಬಿದ್ರೆ ಮೊದ್ಲು ತಲೆಗೆ ಕಣೋ ಏಟ್ ಆಗೋದು ಮಂಕದಿಮೆ. ಮೇಡಮ್ ನಾವ್ ಅರ್ಜೆಂಟ್ ಹೋಗ್ಬೇಕು, ನಮ್ಮನ್ನ ಬಿಟ್ಬಿಡಿ. ಎಲ್ಗ ಹೋಗ್ಬೇಕು ಮೇಡಮ್? ಏ ನೀನ್ ಯಾಕೆ ಅಷ್ಟೊಂದು ಶಾಕ್ ತಗೊಂಡೆ, ನಿಂಗ್ ಗೊತ್ತಾದು? ಇಲ್ಲ ಮೇಡಮ್, ನೋಡಿದೀನಿ. ಎಲ್ಗ ಹೋಗ್ಬೇಕು? ಡಿಎಲ್ ಡಿಎಲ್ ತೋರಿಸ್ಬಿಟ್ಟು ಹೋಗು. ನೀವು ಡಿಎಲ್ ಅಂದ್ರಲ್ಲ ಮೇಡಮ್, ಅದನ್ನ ಮಾಡ್ಸಕ್ಕೆ ಹೋಗ್ತಾ ಇರೋದು ಮೇಡಮ್. ಅಯ್ಯ ಕಚ್ಚಡ, ನನ್ನ ಮಗನೇ ಡಿಎಲ್ ಇಲ್ವೇನೋ ನಿನ್ನ ಹತ್ರ? ಆರ್ ಸಿ ಬುಕ್ ತೆಗ್ದು ಮೇಡಮ್. ಫೇಸ್ಬುಕ್ ಗೊತ್ತು, ಇದ್ಯಾವ್ದು ಇದು ಆರ್ ಸಿ ಬುಕ್ ಅಂದ್ರೆ? ನೀವು ಫೇಸ್ಬುಕ್ ಅಲ್ಲಿ ಇದ್ದೀರಾ, ಇದ್ರ ರಿಕ್ವೆಸ್ಟ್ ಕಳಿಸಿ, ಅಕ್ಸೆಪ್ಟ್ ಮಾಡ್ತೀನಿ. ಸೋಲ್ಲಿ ಗೆಲ್ಲಿ, ನಾವು ಆರ್ ಸಿ ಬಿ ಫಾರ್ ಎವರ್. ಮುಂದಿನ ಸಲ ಕಪ್ ನಮ್ದೆ. ಆದ್ರೆ ಆರ್ ಸಿ ಬುಕ್ ಮಾತ್ರ ಕೇಳ್ಬಿಡಿ, ಯಾಕಂದ್ರೆ ಹಂಗಂದ್ರೆ ಏನು ಅಂತಾನೆ ನಂಗೆ ಗೊತ್ತಿಲ್ಲ. ಆರ್ ಸಿ ಬುಕ್ ಅಂದ್ರೆ ಏನಂತ ಗೊತ್ತಿಲ್ಲದೆ ಇರೋ ಬೇವರ್ಸಿ, ನೀನ್ ಆರ್ ಸಿ ಬಿ ಫ್ಯಾನು ಅಂತ ಅಂದಿರೋದಕ್ಕೆ ಉಳ್ಕೊಂಡಿದ್ಯಾ? ಆರ್ ಸಿ ಬುಕ್ ಬೇಡ, ಇನ್ಶೂರೆನ್ಸ್ ತೆಗಿ. ಮುಚ್ಚಿ ನಿಂತ್ಕೊಳ್ಳಲೇ, ನೀನು ಅವನ ಜೊತೆ ಸೇರ್ಕೊಂಡು ಅವನಂಗೆ ಆಡ್ತೀಯಲ್ಲ, ಇನ್ಶೂರೆನ್ಸ್ ತೆಗಿಯ. ಮೇಡಮ್ ನಾವು ಬಾಡಿಗೆ ಇನ್ಶೂರೆನ್ಸ್ ಮಾಡ್ಸಿಲ್ಲ, ಇನ್ನು ಗಾಡಿಗೆ ಮಾಡಿಸ್ತೀವ. ಎಂತ ಹುಡುಗನ ಲವ್ ಮಾಡಿದ್ಯಮ್ಮ, ನನ್ನವ್ರು ಮಾಡಕ್ಕಿಲ್ವ? ಇದೆಲ್ಲ ಬೇಕಾ? ಕೂತ್ಕೊಂಡು ನಿಂತ್ಕೋ. ಡಿ ಎಲ್ ಇಲ್ಲ, ಆರ್ ಸಿ ಬುಕ್ ಇಲ್ಲ, ಇನ್ಶೂರೆನ್ಸ್ ಅಂತೂ ಮೊದಲೇ ಇಲ್ಲ. ಬೈಕ್ ಹಿಂದೆ ಹುಡುಗಿನ ಮಾತ್ರ ಕುಂಡಿಸ್ಕೊಂತೀಯಲ್ಲ, ಅವಳು ಮಾತ್ರ ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿರ್ಬೇಕು, ನಿನ್ ಗಾಡಿಗೆ ಮಾತ್ರ ಏನು ಪರ್ಫೆಕ್ಟ್ ಆಗಿಲ್ವಲ್ಲ. ಮುಚ್ಕೊಂಡು ಫೈನ್ ಕಟ್ಟಿದ್ರೆ ಸರಿ, ಇಲ್ಲ ಅಂದ್ರೆ ಗೊತ್ತಲ್ಲ. ಮೇಡಮ್ ಫೈನ್ ಎಷ್ಟಾಯ್ತು ಅಂತ ಹೇಳಿ, ನಾನೇ ಕಟ್ತೀನಿ. ಬೇಬಿ ನೀನೇ ಕಟ್ಟಬೇಕು, ನನ್ನ ಹತ್ರ ದುಡ್ಡಿಲ್ಲ. ತಗೊಂಡ್ ನನ್ನ ಮಗನೇ, ಆ ಹುಡುಗಿ ಹತ್ರನೇ ಫೈನ್ ಕಟ್ಟಿಸ್ತೀಯಲ್ಲ, ಕಟ್ಟು. ಮೇಡಮ್ ನಾನ್ ನೋಡ್ಕೋತೀನಿ ಮೇಡಮ್, ನಡಿಯೋ ನಡಿಯೋ ನಡಿಯೋ, ಫೈನ್ ಕಟ್ಟು. ಬಾರ ಬಾರ. ಎಲ್ಲೆಲ್ಲಿಂದ ಬಂದ್ಬಿಡ್ತಾರೋ ನನ್ನ ಮಕ್ಕಳು, ಹಿಂದೆಗಡೆ ಒಂದು ಹುಡುಗಿನ ಹಾಕೊಂಡು ಅಣ್ಣಂದು ಅಪ್ಪಂದ ಗಾಡಿ ಎತ್ಕೊಂಡು ಬಂದ್ಬಿಡ್ತಾರೆ. ಆರ್ ಸಿ ಬುಕ್ ಅಂದ್ರೆ ಏನಂತ ಗೊತ್ತಿಲ್ಲ, ಡಿ ಎಲ್ ಇಲ್ಲ, ಇನ್ಶೂರೆನ್ಸ್ ಅಂತೂ ಮೊದಲೇ ಇಲ್ಲ. ಆದ್ರೂ ಹುಡುಗಿ ತೆಳ್ಳಿಗೆ ಬೆಳ್ಳಿಗೆ ಕುಳ್ಳಿಗೆ ಸಖತ್ತಗಳು. ನಾನೇನಾದ್ರೂ ಹುಡುಗ ಆಗಿದ್ರೆ ಇವಳೆ ಪಟಾರಿಸ್ತಿದ್ದೆ. ನಮ್ ಕೆಲ್ಸ ಮಾಡೋಣ. ಬೇಗ ಕಟ್ಟು ಬೇಬಿ, ಟೈಮ್ ಆಯ್ತು. ಅವಾಗಿಂದ ನೋಡ್ತೀನಿ ಬೇಗ ಬೇಗ ಅಂತಿದ್ದೆ. ಎಲ್ಗ ಹೋಯ್ತಾ ಇದ್ಯಾ? ಊಯೋ ರೂಮ್ ಬುಕ್ ಮಾಡಿದ್ದೆ, ಲೇಟ್ ಆಗೋದ್ರೆ ಟೈಮ್ ವೇಸ್ಟ್ ಆಗುತ್ತೆ ಸರ್. ತೆರಿಗೆ ಏನೋ ಇವತ್ತು, ಯಾವ್ದು ವರ್ಕೌಟ್ ಆಗ್ತಾ ಇಲ್ಲ. ಅವನ್ ಯಾವನೋ ಕಾಂಚಿ ಪಿಂಚಿ ಬಂದ ಹುಡುಗಿ ಹತ್ರನೇ ಫೈನ್ ಕಟ್ಟಿಸ್ತಾನೆ, ನಾವೇನ್ ಅವನ ತಕ್ಕೊಳ್ಳೋದು? ದಿನಾನೇ ಸರಿಲ್ಲ ಮೇಡಮ್, ಏನ್ ಮಾಡೋದು? ಲೇ ಇಲ್ಲಿ ಯಾವ್ದೋ ತೊಳೆದೋಗಿರೋ ಕೆಂಡ ಬರ್ತಾ ಇದೆ ಕಣೋ. ಹೆಲ್ಮೆಟ್ ಏನೋ ಹಾಕಿದಾನೆ, ಹಿಂದಗಡೆ ಮೂಟೆ ಗಿಟ್ಟೆ ಇಟ್ಕೊಂಡು ಅನುಮಾನಾಸ್ಪದವಾಗಿ ಕಾಣಿಸ್ತಾ ಇಲ್ವಾ? ಮೇಡಮ್ ಆಡಿಯನ್ಸ್ ಏನಾದ್ರು ಇರ್ಬೋದಾ? ಆಡಿಯನ್ಸ್ ಅಂದ್ರೆ? ಅಲ್ಲ ಅಲ್ಲ, ಆಡಿಯನ್ಸ್ ಬಾ. ಏನ ನೀನು, ನಮ್ಮಪ್ಪ ನಮ್ಮಮ್ಮ ಉಳಿದಿರೋಳೆ, ನಾನೊಬ್ಳು ಇನ್ನೊಬ್ಳು ಮದ್ವೆ ಮಾಡ್ಕೊಟ್ಟವ್ರೆ, ನೀರು ಎದುರ್ಸ್ಬಿಡ, ಹೋಗಿ ವಿಚಾರಿಸು. ಒಂಚೂರು ರೋಲ್ ಕಾಲ್ ವಸೂಲಿ ಮಾಡೋಣ. ಏಪ್ಪ
ಹ್ಯಾಟ್ ಹಾಕೊಂಡು ಹೋಗು. ನಿನ್ನ ನೋಡಿದ್ರೆ ರೌಡಿ ತರ ಇದೆಯಾ? ಏ ವಾಕ್ಯ ಕನಸು ಕಾಣುವೆ. ಏಯ್ ನಿಲ್ಸ, ಗಾಡಿ ನಿಲ್ಸ. ಸರ್ ಸರ್ ಏನಾಗಿದೆ ಮೂಟೆಲಿ? ಸರ್ ಜಲ್ಲಿಕಲ್ಲು ಸರ್. ಜಲ್ಲಿಕಲ್ಲು ಯಾಕೆ ಬೆವರ್ತಾ ಇದೆಯಾ? ಮೂಟೆಲಿ ಏನಿದೆ ಅಂತ ಹೇಳಿದ್ರೆ ಸರಿ ಇಳ್ಸ. ಕೆಳಗಿಳ್ಸ ಮೂಟೆನ ಸರ್. ಅದ್ರಲ್ಲಿ ಇರೋ ಜಲ್ಲಿಕಲ್ಲು ಸರ್. ಇಳಿಸ್ತೀಯ ಇಲ್ವಾ? ತಡೆ ನಿನ್ಗೆ ಮಾಡ್ತೀನಿ. ಮೇಡಮ್ ಬನ್ನಿ ಮೇಡಮ್ ಇಲ್ಲಿ. ಸರ್ ಸರ್ ನಮ್ ರೇಂಜ್ಗೆ ಮೇಡಮ್ ಅಂತಲೇ ಏನಕ್ಕೆ ಸರ್? ಏನಪ್ಪ ಏನಿದೆ ಮೂಟೆಲಿ? ಮೇಡಮ್ ಜಲ್ಲಿಕಲ್ಲು ಮೇಡಮ್. ಸುಳ್ಳು ಹೇಳಿದ್ರೆ ಲಾಟಿ ತಗೊಂಡು ಬೋಟಿ ತೆಗ್ದು ಬಿಡ್ತೀನಿ. ಹೇಳಿದ ಹೇಳು ಮೇಡಮ್. ನಮ್ ತಾಯಣ ಜಲ್ಲಿಕಲ್ಲು ಮೇಡಮ್. ನೀವು ಹುಬ್ಳಿ ಚೆಕ್ ಮಾಡ್ರಿ. ಇಳ್ಸ್ರಿ ಕೆಳಗಡೆ. ಇಲ್ಲಿ ಕೆಳಗೆ ಮೇಡಮ್ ಜಲ್ಲಿಕಲ್ಲು ಮೇಡಮ್. ಏನೋ ಇದು ಜಲ್ಲಿಕಲ್ಲು ಮೇಡಮ್. ಒಂದ್ ಸ್ವಲ್ಪ ಮನೆ ಕಟ್ಟಕ್ ಬೇಕಿತ್ತು ಮೇಡಮ್. ಯಾವ್ದೋ ಖಾಲಿ ಪಲಾವ್ ಹಿಡ್ಕೊಂಡ್ ಬಂದಿದ್ದೀರಲ್ರಲ್ಲಿ, ತುಂಬಿಸ್ಬಿಟ್ಟು ಕಳ್ಸ. ಏಯ್ ಎತ್ತ ಗಾಡಿ. ಬಾಂಬ್ ಅನ್ಕೋಬಿಟ್ಟಲ್ಲ ಮೇಡಮ್. ಟ್ರಾಫಿಕ್ ರೂಲ್ಸ್ ಗೊತ್ತೇನ್ರು? ಮೂರ್ ಜನ ಟ್ರಿಪಲ್ ರೈಡಿಂಗ್ ಬರಬಾರ್ದು ಅಂತ ಗೊತ್ತಿಲ್ವಾ ನಿಮ್ಗೆ? ಮೇಡಮ್ ಹೆಲ್ಮೆಟ್ ಹಾಕಿದೀವಲ್ಲ. ಕೆಲ್ಸಾಲೋ ಮಚ್ಚಾಲೋ ಹೆಂಗವ್ಲ ನಿಂದವುಗಳು. ಚೆನ್ನಾಗಿದ್ದಾರೆ. ಚೆನ್ನಾಗಿದ್ದಾರ? ಹೆಲ್ಮೆಟ್ ಹಾಕೊಂಡು ಎಂತ ಕಿತ್ತೋದ್ ಕೆಲ್ಸನಾದ್ರೂ ಮಾಡ್ಬೋದು ಅನ್ಕೊಂಡಿದ್ದೀರೇನ್ರಲ್ಲಿ? ಹಂಗಲ್ಲ ಮೇಡಮ್, ನಾವು ತುಂಬಾ ಒಳ್ಳೆಯವನು. ನೀನು ಒಳ್ಳೆಯವನಾದ್ರೂ ಆಗಿರು ಕೆಟ್ಟವನಾದ್ರೂ ಆಗಿರು, ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡಕ್ ಗೊತ್ತಿಲ್ವೇನೋ. ಲೋಫರ್ಸ್ ಗಳ ಮಾಡೋದ ಅನಾಚಾರ ಜಯನಗರದಲ್ಲಿ ಬೃಂದಾವನ. ಏಯ್ ಡಿಎಲ್ ಕೊಡಲೆ ಮೇಡಮ್. ಎಲ್ಲೆಲ್ಲ ಇರೋದು? ಲರ್ನಿಂಗ್ ಲೈಸೆನ್ಸ್ ಕಲಿತ ಇರೋದೇ ಇವಾಗ ಆಲ್ರೆಡಿ ಟ್ರಿಪಲ್ ರೈಡಿಂಗ್ ಕೊಡದ. ನೀನ್ ಹಿಂದೆ ಮುಂದೆ ಬದಲಾಗಿದ್ದಕ್ಕೆ 3,000, ಟ್ರಿಪಲ್ ರೈಡಿಂಗ್ ಬಂದಿದ್ದಕ್ಕೆ 3,000, ಆ ಮಧ್ಯದಲ್ಲಿ ನನ್ನಲ್ಲ ಬಿಕ್ಲ ಬಿಯರ್ ಕುಡ್ಕೊಂಡ್ ಬಂದಿರೋದಕ್ಕೆ 2,000, ಈ ನನ್ ಮಗ ಸೆಂಟ್ ಹಾಕೊಂಡು ಹುಡುಗಿರ್ಗೆಲ್ಲ ಟಾಂಟ್ ಕೊಡ್ತಾ ಇದ್ದಕ್ಕೆ ಒಂದ್ 5,000, ಟೋಟಲ್ 18,000. ರೀ ಹುಬ್ಳಿ ಮೇಡಮ್, ಒಂದ್ ವಾರದಿಂದ ಏನು ವರ್ಕೌಟೇ ಆಗ್ತಿರ್ವಲ್ರಿ ಮೇಡಮ್. ಒಳ್ಳೆ ಬಕ್ರ ಸಿಕ್ಕಿದ್ರೆ ಬಗ್ದು ಬಾಯ್ ಹಾಕೊಂಡ್ಬಿಡ್ಬೇಕು ಮೇಡಮ್. ಹೌದು ಮೇಡಮ್, ಹಾಗೆ ಸೈಕಲ್ ನಮ್ಗೆ ಸ್ವಲ್ಪ ಖರ್ಚಿಗೆ ಕಾಸ್ ಆಗುತ್ತೆ. ನಮ್ಗೆ ಖರ್ಚಿಗಿಲ್ಲ ಮೇಡಮ್. ಜಲ್ಲಿಕಲ್ಲು ಮೇಡಮ್. ನಮಸ್ಕಾರ ಸರ್. ನಮಸ್ಕಾರ ಅಣ್ಣ. ನಮಸ್ಕಾರ ಮೇಡಮ್. ಏನ್ರಿ ಇನ್ನು ಮನೆ ಕಟ್ ಮುಗ್ದಿಲ್ವಾ? ಇನ್ನು ಆಗಿಲ್ಲ ಮೇಡಮ್, ಬಾತ್ರೂಮ್ ವರ್ಗು ಬಂದಿದೆ, ಅಡ್ಜಸ್ಟ್ ಮಾಡಿ ಕಟ್ಬೇಕಲ್ವಾ? ಸರಿ ಕಟ್ಟಿ ಕಟ್ಟಿ ಬರ್ತೀನಿ ಮೇಡಮ್. ಬರ್ತೀನಿ ಸರ್. ಮೇಡಮ್ ನನ್ ಯಾಕೋ ಇವನ್ ಮೇಲೆ ಡೌಟ್ ಮೇಡಮ್, ಜಲ್ಲಿಕಲ್ ಏನಾರ ಕಟ್ಕೋ ಬರ್ತಾವನ ಅಂತ. ಲೇ ಅಲ್ಲೆಲ್ಲೋ ಬಿದ್ದಿರೋ ಜಲ್ಲಿಕಲ್ ಹಾಕೊಂಡ್ ಬಂದು ಅವನೇ ಮನೆ ಕಟ್ತಾವನೆ. ಅವ್ನ ಜಲ್ಲಿಕಲ್ನ ಯಾವ ಗುಜರಿನೂ ಮುನ್ಸು ನೋಡಲ್ಲ. ಬೇರೆ ಯಾವ್ದಾದ್ರು ಮಿಕಾಡಿಯ ನೀನು ಜಲ್ಲಿಕಲ್ ಏನಕ್ಕೆ ಅಂತ ಕೇಳಿದ್ರೆ ಮನೆ ಕಟ್ಟಕ್ಕೆ ಅಂತ ಅಂದೆ. ದಿನ ಒಂದೊಂದೇ ಮೂಟೆ ತಗೊಂಡೋಗ್ತಾ ಇದ್ರೆ ಮನೆ ಯಾವಾಗ್ಲೂ ಕಟ್ ಮುಗಿಸ್ತೀಯಾ ಭದ್ರಾವತಿ ಗೋಲ್ಡ್ ಹೇಳೋ? ಅದಕ್ಕೆ ಮೇಡಮ್ ದೊಡ್ಡವ್ರು ಹೇಳಿರೋದು, ಓದಿರೋರೆಲ್ಲ ಪುಸ್ತಕದ ಬದನೆಕಾಯಿ ಅಂತ. ನನ್ಗೆ ಟಾಂಟ್ ಕೊಡ್ತಾವನೆ ಮೇಡಮ್. ನಾನು ಪ್ರತಿ ಸಲ ಬಂದಾಗ್ಲೂ ಮೂಟೆ ಅಬ್ಸರ್ವ್ ಮಾಡ್ತಿದ್ರಿ, ನನ್ ಬೈಕ್ ಅಬ್ಸರ್ವ್ ಮಾಡಿದಿರಾ? ಜಲ್ಲಿಕಲ್ಲು ಮೇಡಮ್. ನಮಸ್ಕಾರ ಸರ್. ಜಲ್ಲಿಕಲ್ ಸವಾಸ ಆಯ್ತಲ್ಲ ಮೇಡಮ್. ಮೇಡಮ್ ನಾನು ಬೈಕ್ ಕಳ್ಳ ಮೇಡಮ್, ಪ್ರತಿ ಸಲ ಬೈಕ್ ಕದ್ದಾಗ್ಲೂ ಒಂದೊಂದ್ ಮೂಟೆ ಜಲ್ಲಿಕಲ್ ತರ್ತಿದೆ. ನಿಮ್ ಕಣ್ಣೆಲ್ಲ ಜಲ್ಲಿಕಲ್ ಮೇಲೆ ಇರ್ತಿತ್ತು ಮೇಡಮ್, ನನ್ ಕೆಲ್ಸ ಈಜಿಯಾಗತ್ತಿತ್ತು. ಬಾಯ್ ಮೇಡಮ್. ಬಾಯ್.
ಎಲ್ರಿಗೂ ನಮಸ್ಕಾರ. ಹಾಸ್ಟೆಲ್ ಭಾಗ 4 ನ ತುಂಬಾ ಜನ ಕೇಳ್ತಿದ್ದೀರಾ. ಈ ವಿಡಿಯೋನ 1,000,000 ಮಾಡಿದ್ರೆ ಹಾಸ್ಟೆಲ್ 4 ಖಂಡಿತ ಬರುತ್ತೆ. ಓಕೆ, ನಾವಿವತ್ತು ಆಯ್ತು, ನಾನೊಂಚೂರು ಮಾತಾಡ್ತೀನಿ ಪ್ಲೀಸ್. ನಾನು ಬಾಯ್ ಬಡ್ಕಿ ಅಂತ ಹೇಳ್ತಿದ್ದೀರಾ, ಆದ್ರೆ ನನಗೆ ಮಾತಾಡೋಕ್ ಬಿಟ್ಟು ನೀವೆಲ್ಲ ಮಾತಾಡ್ತಿದ್ದೀರಾ. ಇವತ್ತು ನಾವ್ ಈ ಗೆಟಪ್ ಹಾಕೊಂಡು ಬಸವೇಶ್ವರ ನಗರಲ್ಲಿ ಎಲ್ಲಾರನ್ನು ಮಕ್ಕರ್ ಮಾಡಿದೀವಿ. ಆ ಮಕ್ಕರ್ ಆದವ್ರಿಗೆಲ್ಲರಿಗೂ ಒಂದು ಸಾರಿ ಕೇಳ್ತಾ, ನಮ್ ವಿಡಿಯೋ ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೋಟಿ ತಗೊಂಡು ಲಾಟಿ ತುರ್ಕ್ಬಿಡ್ತೀನಿ, ಬೋಟಿ ತಗೊಂಡು ಲಾಟಿ ತುರ್ಕ್ಬಿಡ್ತೀನಿ, ಲಾಟಿ ತಗೊಂಡು ಬೋಟಿ ತುರ್ಕ್ಬಿಡ್ತೀನಿ, ಲಾಟಿ ತಗೊಂಡು ಬೋಟಿ ತುರ್ಕ್ಬಿಡ್ತೀನಿ. ಸರಿಯಾಗಿ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಬೋಟಿ ತಗೊಂಡು ಲಾಟ್, ಬೋಟಿ ತಗೊಂಡು ಲಾಟ್. ಚೆನ್ನಾಗಿ ಹಿಡಿತೀರ ಕಣ್ರ ಚಪ್ಪಳೆನ. ಶಿ ರೆಡಿ, ಶಿ ರೆಡಿ. ವೇಸ್ಟ್ ನನ್ ಮಕ್ಳು. ಏ ತಲೆ ಬಾಕೋ, ಹೆಲ್ಮೆಟ್ ಕೇಳಿದ್ದು ತಲಾಟೆ ಎಲ್ಲ ಮಾತಾಡಿದ್ರೆ ಬೋಟಿ ತಗೊಂಡು ಲಾಟಿ ತರ್, ಬೋಟಿ ತಗೊಂಡು ಲಾಟಿ ತರ್. ಯಾಕೋ ನೋಡ್ಕೊಂಬರಲ್ವೇನಲ್ಲಿ ಏನಾಡಲ್ಲಿ. ರೆಡಿ ರೆಡಿ. ಇಲ್ಲ ನಮ್ಗೆ ಅದಾಗೋದಿಕ್ಕೆ, ಇಲ್ಲ 8% ಆಗ್ಬೇಕು. ಬಾಯ್ ಬಿಟ್ಟು ಏನಕ್ಕೆ ಕರೆಕ್ಟಿಗೆ ನಿಂತಿದ್ದೀರ. ನೀವ್ ಹೆಂಗ್ ಬ್ರೇಕ್ ರೂಲ್ ಮಾಡ್ಬೋದಾ? ರೂಲ್ ಬ್ರೇಕ್ ಮಾಡ್ಬೋದಾ ಸಾರಿಗೆ? ಊರೇ ನೋಡಿ, ನಮ್ಮ ಬಾಯ್ ಬಳಿಕೆಯ ವಾರಸ್ತರು. ನೋಡಕ್ಕೆ ಬಂದೆ ರುಕ್ಕು ರುಕ್ಕು ರುಕ್ಕಮ್ಮ, ಸಾಕು ನೀನು ನಿಲ್ತಮ್ಮ, ಲೇಟ್ ಆಯ್ತು ನಮ್ಗೆ. ಮನೇಲೆಲ್ಲ ಹೇಳ್ಬೇಡಿ, ನಿಮ್ ಕೆಲ್ಸ ನೀವು ನೋಡ್ಕೊಳ್ಳಿ. ಬಾಯ್ ಮಿಸ್ಕೊಂಡು ಹೋಗಿ ಸುಪ್ರಾತಿ ಸುಬ್ಬಿ. ಚೇತು ಬಾಯ್, ಬರೋದು ಮಾತ್ರ ಮರಿಬೇಡಿ ಪ್ಲೀಸ್. ನಿನ್ ಕರಿಯೋದು ಹೆಚ್ಚ, ನಾನ್ ಬರೋದು ಹೆಚ್ಚ. ಅಂದಂಗೆ ಊಟ ಮಧ್ಯಾಹ್ನದ